ಚಿಕ್ಕೋಡಿ ಪಟ್ಟಣದಲ್ಲಿ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯಿಂದ ಹಮ್ಮಿಕೊಂಡಿದ್ದ ಕೋವಿಡ್ ವಾರಿಯರ್ಸ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೋಕಾಕ್ ತಂಡ ಪ್ರಥಮ ಸ್ಥಾನ ಪಡೆದು ಟ್ರೋಫಿ ತನ್ನದಾಗಿಸಿಕೊಂಡಿತು. ಎರಡನೇ ಸ್ಥಾನ ಅಥಣಿ ತಂಡ ಪಡೆದುಕೊಂಡಿತು. ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಅಥಣಿ ತಂಡ ನಿರ್ದಿಷ್ಟ 8 ಓವರ್ಗಳಲ್ಲಿ 72 ರನ್ ಕಲೆ ಹಾಕುವಲ್ಲಿ ಸಫಲವಾಯಿತು. ಗುರಿ ಬೆನ್ನತ್ತಿದ್ದ ಗೋಕಾಕ್ ತಂಡ ಕೇವಲ 4 ಓವರ್ಗಳಲ್ಲಿ ನಿರಾಯಾಸವಾಗಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಯಿತು. ಎಡಿಎಚ್ಒ ಡಾಕ್ಟರ್ ಎಸ್ಎಸ್ ಗಡೇದ್, ಕಚೇರಿ ಅಧೀಕ್ಷಕ ನವೀನ್ ಗಂಗರೆಡ್ಡಿ, ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕ ರಾಜ್ಯ ಅಧ್ಯಕ್ಷ ಬಿಎ ಕುಂಬಾರ್ ಮೊದಲಾದವರು ಪಂದ್ಯಾವಳಿ ವಿಜೇತರಿಗೆ, ಉತ್ತಮ ಆಟಗಾರರಿಗೆ ಪ್ರಶಸ್ತಿ ನೀಡಿದರು. ಪಂದ್ಯಾವಳಿಯಲ್ಲಿ ಚಿಕ್ಕೋಡಿ ಎಡಿಎಚ್ಒ ಕಚೇರಿ ವ್ಯಾಪ್ತಿಯ 5 ತಾಲೂಕಿನ ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಒಟ್ಟು 17 ತಂಡಗಳು ಭಾಗವಹಿಸಿದ್ದವು. ಫ್ರಮ್ ನಿಪ್ಪಾಣಿ ಟೀಮ್, ನಿಪ್ಪಾಣಿಯ ತಂಡದ ನಡಿಯವರು ಒಳ್ಳೆಯ ಬಾಲನ್ನ ಪಾಲು. ಭೀಮ್ ಸಿ ಫ್ರಮ್ ಗೋಕಾಕ್ ವಾರಿಯರ್ಸ್ ಮ್ಯಾನ್ ಆಫ್ ದ ಸೀರೀಸ್ ಆಫ್ ದ ಟೂರ್ನಮೆಂಟ್ ಹಂಸಿತ್ ಅವರು ಪಾರಿತೋಷವನ್ನ ಪಡೆದುಕೊಳ್ತಾ ಇದ್ದಾರೆ. ಅದೇ ತಮ್ಮ ಅಥಣಿ ರನ್ನರ್ ಅಪ್ ಟೀಮ್ ಈ ಪಾರಿತೋಷಕವನ್ನ ಪಡೆದುಕೊಳ್ತಾ ಇದ್ದಾರೆ. ಆಮೇಲೆ ಸ್ಪಾನ್ಸರ್ ಆದ ಉತ್ತಮ್ ಸಿಂಗ್ ರಿಜ್ಪುತ್, ಫಾರ್ಮಸಿ ಅಧಿಕಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷರು, ಇವರು ಸ್ಪಾನ್ಸರ್ ಮಾಡಿರೋ ಪ್ರೈಸ್ 7,777 ರೂಪಾಯಿ ರನ್ನರ್ ಅಪ್ ಟೀಮ್. ಮ್ಯಾಟ್ರಿಕ್ ಸಿಕ್ಸ್ ಗಾಗಿ ಜನರಲ್ ಹಾಸ್ಪಿಟಲ್ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆಂಟಿನ್ ಅವರು 5,000 ಬಹುಮಾನಗಳನ್ನ ನೀಡಿದ್ದಾರೆ. ವಿನ್ನರ್ಗೆ ನಮ್ಮ ಕಮಿಟಿಗೆ ಸ್ಪಾನ್ಸರ್ ಮಾಡಿದವರು ಬಿಎ ಕುಮಾರ್, ರಾಜ್ಯಾಧ್ಯಕ್ಷರು ಎಚ್ಐಒ ಅವರಿಂದ 9,999 ರೂಪಾಯಿ. ಸ್ವೀಕರಿಸಬೇಕು ಡಾಕ್ಟರ್ ಅಪ್ಪಾ ಸಾಹೇಬ್ ನರಟಿ ಸಾಹೇಬ್. ಜಯಶಾಲಿ ತಂಡಕ್ಕೆ 5,000 ಬಹುಮಾನವನ್ನ ನೀಡಿದ್ದಾರೆ, ಅವರಿಗೂ ಸಹಿತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕೋವಿಡ್ ವಾರಿಯರ್ಸ್ ಲೀಗ್ 2020 ಆದಂತ ಒಂದು ಕಾಮೆಂಟ್ರಿಯನ್ನ ನೀಡಿದ್ದಾರೆ, ನಡವಳಿಗಳನ್ನ ನೀಡಿದ್ದಾರೆ. ಸೊ ಅವರಿಗೆ ಕೋವಿಡ್ ವಾರಿಯರ್ಸ್ ಲೀಗ್ 2021 ವಿಜೇತರು ಗೋಕಾಕ್ ತಂಡದವರಿಗೆ ಧನ್ಯವಾದಗಳು. ಈಗ ನಾವು ಅದೇ